ಮಾಜಿ ಮುಖ್ಯಮಂತ್ರಿಯಿಂದ ಅತಿ ದೊಡ್ಡ ಶಪಥ ಆಗಿದೆ ಆ ಇಬ್ಬರು ನಾಯಕರ ವಿರುದ್ಧ ಬಿಗ್ ಸಮರ ಹಂತ ಹಂತವಾಗಿ ಏಟ್ ಕೊಡಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಯಿಂದ ಅತಿ ದೊಡ್ಡ ಶಪಥವನ್ನು ಮಾಡಲಾಗಿದೆ ಆ ಇಬ್ಬರು ನಾಯಕರ ವಿರುದ್ಧ ಬಿಗ್ ಸಮರ ದೊಡ್ಡ ಸಮರ ಹಂತ ಹಂತವಾಗಿ ಏಟ್ ಕೊಡಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಶಪಥ ಈಡೇರಿದ್ರೆ ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಬದಲಾಗುತ್ತಾ ಹಾಗಾದ್ರೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಹುಲಿಯಾ ಮತ್ತು ಬಂಡೆ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರ್ತಾ ಇದ್ದಾರೆ ಮೈತ್ರಿ ಸರ್ಕಾರ ಉರುಳಿಸಿದ್ದಕ್ಕೆ ದಳಪತಿ ಸೇಡನ್ನ ತೀರಿಸಿಕೊಳ್ಳೋಕೆ ಮುಂದಾದ್ರೆ ಹಾಗಾದ್ರೆ ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಹೆಚ್ ಡಿಕೆ ಮಹಾ ಪ್ಲಾನ್ ಅನ್ನು ಹಾಕೊಂಡಿದ್ದು ಇದೀಗ ಆ ಪ್ಲಾನ್ ಒಂದು ವೇಳೆ ವರ್ಕೌಟ್ ಆದ್ರೆ ಒಂದೇ ಏಟಿಗೆ ಎರಡು ಹಕ್ಕಿ ಒಡೆಯುವಂತಹ ತಂತ್ರಕ್ಕೆ ಮುಂದಾಗ್ತಾರ ಹಾಗಾದ್ರೆ ಜೆಡಿಎಸ್ ಲೆಕ್ಕಕ್ಕಿಲ್ಲ ಅಂದವರಿಗೆ ಅಸಲಿ ಆಟ ತೋರಿಸ್ತಾರ ನೋಡ್ತಾ ಹೋಗೋಣ ಹಾಗಾದ್ರೆ ಅವರ ಟಾರ್ಗೆಟ್ ಏನು ನೋಡ್ತಾ ಹೋದ್ರೆ ಮೊದಲಿಗೆ ಸಿದ್ದರಾಮಯ್ಯ ಅವರ ಪ್ರಾಬಲ್ಯವನ್ನ ಕುಗ್ಗಿಸೋದು ಹೆಚ್ ಡಿಕೆ ಪ್ಲಾನ್ ಇದು ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆಗೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡು ಪ್ರತಿ ತಾಲೂಕು ಮಟ್ಟದಿಂದ ಪಕ್ಷ ಸಂಘಟನೆಗೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ತಾರೆ ಪ್ರತಿ ತಾಲೂಕು ಮಟ್ಟದಿಂದ ಈ ಒಂದು ಪಕ್ಷ ಸಂಘಟನೆಗೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಹಳೆ ಮೈಸೂರು ಭಾಗದ ಮೇಲೆ ಫೋಕಸ್ ಮಾಡ್ತಾರೆ ಇದು ಹೆಚ್ ಡಿ ಕೆ ಪ್ಲಾನ್ ಸಿದ್ದರಾಮಯ್ಯ ಅವರ ಬಲವನ್ನ ಕುಗ್ಗಿಸೋಕೆ ಅಥವಾ ಪ್ರಾಬಲ್ಯವನ್ನ ಕುಗ್ಗಿಸೋಕೆ ನಂತರ ಹೆಚ್ ಡಿ ಕೆ ಟಾರ್ಗೆಟ್ ನಂಬರ್ ಟೂ ಏನು ಡಿ ಕೆ ಶಿ ಬಳಿಯ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಫೇಲ್ ಮಾಡೋದು ಅದೇನಪ್ಪ ಅಂದ್ರೆ ಈಗ ಎಚ್ಚೆತ್ಕೊಳ್ತೆ ಇದ್ರೆ ಕಷ್ಟ ಆಗುತ್ತೆ ಹಾಗಾಗಿಯೇ ಈ ಆಕ್ಷನ್ ಅನ್ನ ತಗೊಳೋಕೆ ಮುಂದಾಗ್ತಾ ಇದ್ದಾರೆ ಒಕ್ಕಲಿಗ ಮತಗಳು ಶಿಫ್ಟ್ ಆಗದಂತೆ ಎಚ್ಚರವನ್ನ ವಹಿಸೋದು ಒಕ್ಕಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವೋಟ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳೋದು ಇದು ಹೆಚ್ ಡಿ ಕೆ ಪ್ಲಾನ್ ನಂಬರ್ ಟೂ ಹಾಗಾದ್ರೆ ಪ್ಲಾನ್ ನಂಬರ್ ತ್ರೀ ಏನು ನೋಡ್ತಾ ಹೋಗೋಣ ಮೌನದಿಂದ ಇದ್ರೆ ಪಕ್ಷಕ್ಕೆ ತೊಂದರೆ ಆಗುವ ಆತಂಕ ಎದುರಾಗಿದ್ದು ಸಿದ್ದರಾಮಯ್ಯ ಡಿ ಕೆ ಶಿ ಏಟಿಗೆ ಎದುರೇಟನ್ನ ಕೊಡೋದು ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗದಂತೆ ಪ್ರತಿ ದಾಳಿ ನಡೆಸೋದು ಇವೆಲ್ಲವೂ ಕೂಡ ಅವರ ಪ್ರಾಬಲ್ಯವನ್ನ ಕುಗ್ಗಿಸೋಕೆ ಹೆಚ್ಚುಡಿಕೆ ಪ್ಲಾನ್ ಮಾಡ್ತಾ ಇದ್ದಾರೆ